ಇಂದಿನ ಶುಭವಾರ್ತೆ ಮಾರ್ಕನು ಬರೆದ ಶುಭ ಸಂದೇಶ 6ನೇ ಅಧ್ಯಾಯ 4ನೇ ವಾಕ್ಯ ಪ್ರವಾದಿಗೆ ಬೇರೆ ಎಲ್ಲಿಯಾದರೂ ಗೌರವ ದೊರಕಿತು ಆದರೆ ಸ್ವಗ್ರಾಮದಲ್ಲಿ ಸ್ವಜನರಲ್ಲಿ ಸ್ವಗೃಹದಲ್ಲಿ ಗೌರವ ದೊರಕದು ಎಂದರು ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಪ್ರಿಯ ಸಹೋದರ ಸಹೋದರಿಯರೇ ಇಂದಿನ ಶುಭ ಸಂದೇಶದಲ್ಲಿ ಯೇಸುಕ್ರಿಸ್ತರು ತಮ್ಮ ಸ್ವಂತ ಊರಿಗೆ ಹೋಗಿ ಅಲ್ಲಿರುವ ಪ್ರಾರ್ಥನಾ ಮಂದಿರದಲ್ಲಿ ಉಪದೇಶವನ್ನು ಮಾಡತೊಡಗಿದರು ಅಲ್ಲಿರುವ ಸ್ವಜನರು ಯೇಸು ಸ್ವಾಮಿಯನ್ನು ಪ್ರಶ್ನೆ ಹಾಕುತ್ತಾ ಇವನು ಮರಿಯಮ್ಮನವರ ಮಗನಲ್ಲವೇ ಜೋಸೆಫನ ಮಗನಲ್ಲವೇ ಬಡಗಿಯಲ್ಲವೇ ಎಂದು ವಿವಿಧ ರೀತಿಯ ಪ್ರಶ್ನೆಗಳನ್ನು ಕೇಳುತ್ತಾ ಅವರನ್ನು ಕೆರಳಿಸಿದರು ಆಗ ಯೇಸುಕ್ರಿಸ್ತರು ಈ ಒಂದು ವಾಕ್ಯವನ್ನು ನುಡಿಯುತ್ತಾರೆ ಅದು ಒಂದು ವೇದನೆಯ ಒಂದು ಸನ್ನಿವೇಶವನ್ನು ನಾವು ಯೇಸು ಸ್ವಾಮಿಗೆ ಕಾಣಬಹುದು ಸ್ವಂತ ಊರಿಗೆ ಹೋಗುವಾಗ ಅವರು ಪ್ರೀತಿಯಿಂದ ಕರೆದು ನಮ್ಮ ಊರಿಂದ ಒಂದು ಶುಭ ಸಂದೇಶಕನು ಇದ್ದಾರೆ ಎಂಬುದನ್ನು ಚಿಂತಿಸಿ ಅವರನ್ನು ಗೌರವಿಸಿ ಅವರಿಗೆ ಬೇಕಾದ ಒಂದು ಸಂತೋಷವನ್ನು ನಾವು ನೀಡಿದರೆ ಅವರಿಗೆ ಆಗಿರುವ ಆ ಆನಂದವನ್ನು ನಾವು ನಮ್ಮ ಜೀವನದಲ್ಲಿ ಪಡೆಯಬಹುದಾಗಿತ್ತು ಆದರೆ ಈ ಒಂದು ಕಾಲಘಟ್ಟದಲ್ಲೂ ಕೂಡ ಅದೇ ರೀತಿಯಾಗಿ ಅನೇಕ ಪ್ರವಾದಿಗಳಿಗೆ ಅನೇಕ ದೇವ ಸೇವಕರಿಗೆ ನಾವು ನೀಡುವ ಗೌರವ ಎಷ್ಟು ಮಟ್ಟಾಗಿದೆ ಎಂಬುದನ್ನು ನಾವು ಚಿಂತಿಸಬೇಕಾಗಿದೆ ನಮ್ಮ ಸ್ವಗ್ರಾಮದಿಂದ ಶುಭ ಸಂದೇಶವನ್ನು ಸಾರಲು ಅನೇಕ ವ್ಯಕ್ತಿಗಳು ಹೋಗಿರಬಹುದು ಆದರೆ ಈ ಕಾಲಘಟ್ಟದಲ್ಲಿ ನೋಡುವುದಾದರೆ ಯಾವ ಜಾತಿ ಮತ ಅಥವಾ ಭಾಷೆ ಯಾವ ಭಾಷೆ ಮಾತನಾಡುತ್ತಿದ್ದಾರೆ ಯಾವ ರೀತಿ ಆಗಿದೆ ಅವರ ಜೀವನ ಅದೆಲ್ಲ ನೋಡಿ ಆಗಿರಬಹುದು ಅವರಿಗೆ ನೀಡುವ ಒಂದು ಗೌರವ ಯೇಸುಕ್ರಿಸ್ತರು ಈ ವಾಕ್ಯದ ಮೂಲಕ ಹೇಳುತ್ತಿದ್ದಾರೆ ಸ್ವಗ್ರಾಮದಲ್ಲಿ ಬೇರೆ ಎಲ್ಲಿ ಹೋದರೂ ಕೂಡ ನಮಗೆ ನೀಡುವ ಗೌರವ ನಮ್ಮ ಸ್ವಜನರಲ್ಲಿ ಸಿಗುತ್ತಿಲ್ಲ ಆದರೆ ಇನ್ನು ಇದರಲ್ಲೇ ಇನ್ನೊಂದು ಅರ್ಥವೇನೆಂದರೆ ಬೇರೆ ಜಾತಿ ಅಥವಾ ಬೇರೆ ಮತದವರು ಅನೇಕ ಪ್ರವಾದಿಗಳನ್ನು ಪ್ರೀತಿಯಿಂದ ಕರೆದು ಮಾತನಾಡಬಹುದು ಆದರೆ ಕ್ರೈಸ್ತರಾದ ನಾವು ಎಷ್ಟು ಮಟ್ಟಾಗಿ ನಮ್ಮ ದೇವ ಸೇವಕರನ್ನು ಪ್ರೀತಿಸುತ್ತಿದ್ದೇವೆ ಅವರನ್ನು ಗೌರವಿಸುತ್ತಿದ್ದೇವೆ ಎಂಬುದನ್ನು ಚಿಂತಿಸಬೇಕಾಗಿದೆ ಆದ್ದರಿಂದ ಈ ಒಂದು ದಿವಸದಲ್ಲಿ ನಾವು ಯಾವ ರೀತಿಯಾಗಿ ನಮ್ಮ ದೇವ ಸೇವಕರನ್ನು ಗೌರವಿಸುತ್ತಿದ್ದೇವೆ ಎಂಬುದನ್ನು ಚಿಂತಿಸುತ್ತಾ ಅದನ್ನು ಪಶ್ಚಾತ್ತಾಪಪಟ್ಟು ಮಾತೆ ಮರಿಯಮ್ಮನವರಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಪ್ರಾರ್ಥನೆ ಅಮ್ಮ ಮಾತೆ ಒಂದು ದಿವಸದಲ್ಲಿ ನಾವು ಅರಿತು ನಮ್ಮ ಗ್ರಾಮದಿಂದ ಶುಭ ಸಂದೇಶಕ್ಕಾಗಿ ಹೋಗಿರುವ ಪ್ರತಿಯೊಂದು ವ್ಯಕ್ತಿಗಳನ್ನು ಅಥವಾ ಸ್ವಜನರಾದ ನಮ್ಮ ಕ್ರೈಸ್ತರಾಗಿ ಅನೇಕ ಕಡೆಗಳಲ್ಲಿ ಹೋಗಿ ಶುಭ ಸಂದೇಶವನ್ನು ಸಾರುವ ವ್ಯಕ್ತಿಗಳನ್ನು ಅಮ್ಮ ಮಾತೆ ನಿಮ್ಮ ವಿಮಲ ಹೃದಯದಲ್ಲಿ ಸಮರ್ಪಿಸುತ್ತಾ ಪ್ರಾರ್ಥಿಸುತ್ತೇವೆ ಆಮೇನ್.